ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೇನು ನಿಮ್ಮ ಹತ್ತನೇ ತರಗತಿ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಸುಮಾರು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಮ್ಯಾಮ್ ಎಲ್ಲಾ ಗ್ರಾಮರ್ ಪಾಯಿಂಟ್ಸ್ ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಹಾಗಾಗಿ ನನಗೆ ಯಾಕೆ ಒಂದು ಕ್ವಿಝ್ ಮಾಡಬಾರ್ದು ಅಂತ ಹೇಳಿ ಅನಿಸ್ತು ವಿದ್ಯಾರ್ಥಿಗಳೇ ಈ ಒಂದು ತರಗತಿನಲ್ಲಿ ನಾನು ಸುಮಾರು ಒಂದು ನೂರು ಪ್ರಶ್ನೆಗಳನ್ನು ಕೇಳ್ತೀನಿ ಎಲ್ಲ ವ್ಯಾಕರಣಾಂಶಗಳನ್ನು ಈ ಒಂದು ಕಂಟೆಂಟ್ ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಈ ದಿನದ ವಿಡಿಯೋ ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಸಂಧಿಗಳು ಸಮಾಸಗಳು ಕ್ರಿಯಾಪದಗಳು ವಿಭಕ್ತಿ ಪ್ರತ್ಯಯಗಳು ಹಾಗೆಯೇ ಅಲಂಕಾರಗಳು ಛಂದಸ್ಸು ಅಕ್ಷರಗಳ ಎಲ್ಲದರ ಬಗ್ಗೆ ಕೂಡ ಈ ಇವತ್ತು ನಾನು ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತೀನಿ ಬನ್ನಿ ತಡ ಮಾಡದೇನೆ ನಾನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ನೀವು ಉತ್ತರಗಳನ್ನು ಹೇಳ್ತಾ ಹೋಗಿ ನೀವು ಕೂಡ ಎಷ್ಟರ ಮಟ್ಟಿಗೆ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದ್ದೀರಾ ಹೇಳಿ ಗೊತ್ತಾಗುತ್ತೆ ಹಾಗೆಯೇ ನಾನು ಕ್ವಶನನ್ನು ಓದ್ತೀನಿ ನೀಟಾಗಿ ಕೇಳಿಸ್ಕೋಬೇಕು ನೀವು ಪ್ರಶ್ನೆಯನ್ನು ಹಾಗೆ ಆಪ್ಷನ್ಸ್ ಕೂಡ ಹೇಳ್ತೀನಿ ಆಪ್ಷನ್ಸ್ನ ನೋಡಿಕೊಂಡು ಯಾವುದು ಸರಿಯಾಗಿರ್ತಕ್ಕಂತಹ ಉತ್ತರ ಅಂಥೇಳಿ ಲೈವ್ ಚಾಟ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಥೇಳಿ ಹೇಳ್ತಾ ಈ ದಿನದ ತರಗತಿಯಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂತಹ ಆ ಒಂದು ಮೇನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸುಮಾರು ನೂರು ಪ್ರಶ್ನೆಗಳಿದೆ ಈ ದಿನದ ತರಗತಿನಲ್ಲಿ ಹಾಗೆಯೇ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರುತ್ತೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಖಾಲಿ ಬಿಟ್ಟಿರ್ತಕ್ಕಂತಹ ಸ್ಥಳದಲ್ಲಿ ಬರೀಬೇಕಾಗತ್ತೆ ತಡ ಮಾಡದೆ ಈ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ನೀವು ಹಾಗೆಯೇ ಪಟಪಟ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಅಥವಾ ಲೈವ್ ಚಾಟಲ್ಲಿ ಉತ್ತರಗಳನ್ನು ನೀಡ್ತಾ ಹೋಗಿ ಮೊದಲನೇ ಪ್ರಶ್ನೆ ಇದು ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಡ್ಯಾಶ್ ಆಪ್ಷನ್ ಎ ಕತ್ತಲು ಆಪ್ಷನ್ ಬಿ ಚಕ್ರ ಆಪ್ಷನ್ ಸಿ ಅಜ್ಜ ಆಪ್ಷನ್ ಡಿ ಸಕ್ಕರೆ ವಿಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ಹೇಳಿ ಗೊತ್ತಿರಬೇಕು ನಿಮಗೆ ಸಜಾತಿ ಅಂದರೆ ಅದೇ ಜಾತಿಯ ಒತ್ತಕ್ಷರ ಬಂದರೆ ಅದು ಸಜಾತಿ ವಿಜಾತಿ ಅಂದರೆ ಬೇರೆ ಜಾತಿಯ ಒತ್ತಕ್ಷರ ಬಂದರೆ ಅದು ವಿಜಾತಿ ಆಗುತ್ತೆ ಕತ್ತಲು ಚಕ್ರ ಅಜ್ಜ ಸಕ್ಕರೆ ಯಾವುದು ಸರಿ ಉತ್ತರ ಎಸ್ ವೆರಿ ಗುಡ್ ಆಪ್ಷನ್ ಬಿ ಚಕ್ರ ಅನ್ನೋದು ಸರಿಯಾದ ಉತ್ತರ ಯಾಕಂದರೆ ಇಲ್ಲಿ ರಾವತ್ ಬಂದಿದೆ ಎರಡನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ ವ್ಯಂಜನಗಳ ಸಂಖ್ಯೆ ಕೇಳಿಸ್ಕೊಳ್ಳಿ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ನಾಲ್ಕು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಹತ್ತು ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಮಕ್ಕಳೇ ವೆರಿ ಗುಡ್ ಮೂವತ್ನಾಲ್ಕು ಅಕ್ಷರಗಳು ಕಾಯಿಂದ ವ್ಯಂಜನ ವ್ಯಂಜನಾಕ್ಷರಗಳು ಮೂರನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ವರ್ಗದ ಕೊನೆಯ ಅಕ್ಷರವನ್ನು ಹೀಗೆ ಕರೆಯುತ್ತಾರೆ ಆಪ್ಷನ್ ಎ ಸ್ವರ ಆಪ್ಷನ್ ಬಿ ಅನುನಾಸಿಕ ಆಪ್ಷನ್ ಸಿ ಯೋಗವಾಹಗಳು ಆಪ್ಷನ್ ಡಿ ವ್ಯಂಜನ ಕನ್ನಡ ವರ್ಣಮಾಲೆಯಲ್ಲಿ ವರ್ಗದ ಕೊನೆ ಅಕ್ಷರಗಳನ್ನು ಏನು ಕರೀತಾರೆ ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಅಲ್ಲಿರ್ತಕ್ಕಂಥ ಕೊನೆ ಅಕ್ಷರಗಳು ಏನು ಕರೀತಾರೆ ವೆರಿ ಗುಡ್ ನ್ಯ ನ್ಯ ಣ ನ ಮವುಗಳನ್ನು ಅನುನಾಸಿಕ ಅಂತ ಹೇಳಿ ಕರೀತಾರೆ ಆಪ್ಷನ್ ಬಿ ಅನುನಾಸಿಕ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಡ್ಯಾಶ್ ಎರಡು ಮಾತ್ರ ಉತ್ ಕಾಲದಲ್ಲಿ ಉಚ್ಚರಿಸತಕ್ಕಂತಹ ಅಕ್ಷರಗಳಿಗೆ ಏನಂತ ಕರೀತಾರೆ ಆಪ್ಷನ್ ಎ ರಸ್ವಸ್ವರ ಆಪ್ಷನ್ ಬಿ ಪ್ಲುತಸ್ವರ ಆಪ್ಷನ್ ಸಿ ದೀರ್ಘಸ್ವರ ಆಪ್ಷನ್ ಡಿ ಮಹಾಪ್ರಾಣ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥದ್ದು ಆ ಈ ಊ ಈ ರೀತಿ ಅಕ್ಷರಗಳು ಅವುಗಳಿಗೆ ದೀರ್ಘಸ್ವರ ಅಂತಾರೆ ಸರಿಯಾದ ಉತ್ತರ ದೀರ್ಘಸ್ವರ ನಂತರ ಐದನೇ ಪ್ರಶ್ನೆ ಅವರ್ಗೀಯ ವ್ಯಂಜನವನ್ನು ಹೊಂದಿರುವ ಪದ ಇದು ಅಂತೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಶಬರಿ ಆಪ್ಷನ್ ಬಿ ದನು ಆಪ್ಷನ್ ಸಿ ಪುತ್ರ ಆಪ್ಷನ್ ಡಿ ಮತ್ತಂಗ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಒಳಗೊಂಡಿರ್ತಕ್ಕಂತಹ ಪದ ಅದು ಮೊದಲು ನಿಮಗೆ ಅವರ್ಗೀಯ ವ್ಯಂಜನಗಳು ಅಂದರೆ ಯಾವುದು ಅಂತೇಳಿ ಗೊತ್ತಿರಬೇಕಾಗುತ್ತೆ ಯಾ ಳವರೆಗಿನ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಆಪ್ಷನ್ ಎ ಶಬರಿ ಶಬರಿ ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನವನ್ನು ಹೊಂದಿರತಕ್ಕಂಥ ಪದ ಶಾ ಇದೆ ಹಾಗೆಯೇ ರಾ ಇದೆ ಅದನ್ನು ನೋಡ್ಬೋದು ನೀವು ಇಲ್ಲಿ ಆರನೇ ಪ್ರಶ್ನೆ ಛತ್ರ ಇಲ್ಲಿ ನಡೆದಿರುವ ಸಂಧಿ ಯಾವುದು ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಜಸ್ತ್ವ ಸಂಧಿ ಸಂಧಿ ಯಾವ ಸಂಧಿಗೆ ಬರುತ್ತೆ ಬೃಹಚ್ಛತ್ರ ಬೃಹಚ್ಛತ್ರ ಅಂತಕ್ಕಂಥದ್ದು ಮಕ್ಕಳೇ ಇಲ್ಲಿ ಸಂಧಿಗೆ ಉದಾಹರಣೆ ಸಕಾರಕ್ಕೆ ಶವಾರ್ ಶಕಾರ ಹಾಗೆಯೇ ತವರ್ಗಕ್ಕೆ ಚವರ್ಗ ಬಂದಿರೋದನ್ನು ನಾವು ಇಲ್ಲಿ ನೋಡ್ಬೋದು ಅದನ್ನು ಬಿಡಿಸ್ಬರ್ದಾಗ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಆಗುತ್ತೆ ನಂತರ ಗ್ರಹ ಪದದ ತದ್ಭವ ರೂಪ ಆಪ್ಷನ್ ಎ ಗುಹ ಆಪ್ಷನ್ ಬಿ ಗರ ಆಪ್ಷನ್ ಸಿ ಗೇಹ ಆಪ್ಷನ್ ಡಿ ಗೇಯ ಗ್ರಹ ಗರ ನೆನ್ಪಿಟ್ಕೊಳ್ಳಿ ನಂತರ ಇದು ಗುಣಸಂದಿಗೆ ಉದಾಹರಣೆ ಕೇಳಿಸ್ಕೊಳ್ಳಿ ಜ್ಞಾನೇಶ್ವರ ವಧುಪೇತ ಸುರಾಸುರ ಮಹಾತ್ಮ ಗುಣಸಂಧಿ ಗುಣಸಂಧಿಗೆ ಆ ಆ ಕಾರಗಳಿಗೆ ಈ ಕಾರಗಳು ಕಾರ್ಯಗಳು ಪರವಾದಾಗ ಏಕಾರ ಆ ಆ ಕಾರಗಳಿಗೆ ಓ ಕಾರ್ಯಗಳು ಪರವಾದಾಗ ಓಕಾರ ಆ ಆ ಕಾರ್ಯಗಳಿಗೆ ರುಕಾರ ಪರವಾದಾಗ ಅರ್ಕಾರ ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ಹೇಳಿ ಕರಿತೀವಿ ಈಗ ಜ್ಞಾನೇಶ್ವರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಜ್ಞಾನ ಪ್ಲಸ್ ಈಶ್ವರ ಇದನ್ನು ಬಿಡಿಸ್ಬಾರ್ದಾಗ ಅಲ್ಲಿ ಆ ಕಾರಕ್ಕೆ ಈ ಕಾರ ಬಂದಿರೋದನ್ನು ನೋಡ್ಬೋದು ಹಾಗೆ ಅವುಗಳನ್ನು ಕೂಡಿಸಿ ಬರೆದಾಗ ಎ ಕಾರ ಪರವಾಗಿ ಬಂದಿದೆ ಹಾಗಾಗಿ ಜ್ಞಾನೇಶ್ವರ ಗುಣಸಂಧಿಗೆ ಉದಾಹರಣೆ ನಂತರ ಒಂಬತ್ತನೇ ಪ್ರಶ್ನೆ ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಸಂಧಿ ಆಪ್ಷನ್ ಸಿ ಅನುನಾಸಿಕ ಸಂಧಿ ಆಪ್ಷನ್ ಡಿ ಜಸ್ತ್ವ ಸಂಧಿ ನೋಡಿ ಇಲ್ಲಿ ಕಾಚಾಟ ತಾಪಗಳಿಗೆ ನ್ಯ ನ್ಯ ನಾಮಗಳು ಆದೇಶವಾಗಿ ಬರುತ್ತೆ ತನ್ಮಯ ತತ್ ಮಯ ತನ್ಮಯ ಇಲ್ಲಿ ತಾಗೆ ಅದೇ ವರ್ಗದ ಕೊನೆ ಅಕ್ಷರ ನ ಅಂತಕ್ಕಂಥದ್ದು ಬಂದಿರೋದನ್ನ ನೋಡ್ಬೋದು ಹಾಗಾಗಿ ಅನುನಾಸಿಕ ಸಂಧಿ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆಯಾದಂತಹ ಪದ ಅಂತ ಹೇಳ್ತಿದ್ದಾರೆ ವಾಗ್ದೇವಿ ವನೌಷಧಿ ಸನ್ಮಾನ ಮಹೇಶ ನೋಡಿ ನಿಮಗೆ ಈ ರೀತಿ ಕೇಳಿದಾಗ ಆ ಸಂಧಿಗಳ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ ವನ ಪ್ಲಸ್ ಔಷಧಿ ಹಾಗೆ ಅಲ್ಲಿ ಅವು ಬಂದಿರೋದನ್ನ ನೋಡ್ಬೋದು ಇಲ್ಲಿ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ರೆ ವನೌಷಧಿ ಹನ್ನೊಂದನೇ ಪ್ರಶ್ನೆ ಕಲೋಪಾಸಕ ಇಲ್ಲಿ ನಡೆದಿರ್ತಕ್ಕಂತಹ ಸಂಧಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಲೋಪ ಸಂಧಿ ಕಲಾ ಪ್ಲಸ್ ಉಪಾಸಕ ಕಲೋಪಾಸಕ ನೋಡಿ ಇಲ್ಲಿ ಇದು ಕೂಡ ಓ ಅಂತ ಹೇಳಿ ಬಂದಿರೋದ್ರಿಂದ ಗುಣಸಂಧಿಗೆ ಉದಾಹರಣೆ ಆಗುತ್ತೆ ಮುಖಶಾಲೆ ಪದದ ತದ್ಭವ ರೂಪ ಡ್ಯಾಶ್ ಮೊಗಸಾಲೆ ಮುಗಸಾಲೆ ಮೊಗಶಾಲೆ ಮುಖಸಾಲೆ ಮುಖಶಾಲೆ ಮೊಗಸಾಲೆ ತಿನ್ನುತ್ತೇನೆ ಈ ಕ್ರಿಯಾಪದದ ಭವಿಷ್ಯತ್ ಕಾಲ ರೂಪ ಭವಿಷ್ಯತ್ ಕಾಲದಲ್ಲಿ ಹೇಗಾಗುತ್ತೆ ಇದು ಆಪ್ಷನ್ ಎ ತಿನ್ನುವೇನು ಆಪ್ಷನ್ ಬಿ ತಿಂದೇನು ಆಪ್ಷನ್ ಸಿ ತಿನ್ನುತ್ತಿ ಆಪ್ಷನ್ ಡಿ ತಿನ್ನುತ್ತಾನೆ ನೋಡಿ ಇಲ್ಲಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಈ ಕಾಲಗಳ ಕಾಲಸೂಚಕ ಪ್ರತ್ಯಯಗಳು ನಿಮಗೆ ಗೊತ್ತಿರಬೇಕಾಗತ್ತೆ ತ ದ ವ ಇವುಗಳೇ ಕಾಲ ಸೂಚಕ ಪ್ರತ್ಯಯಗಳು ಇಲ್ಲಿ ತಿನ್ನುತ್ತೇನೆ ಅನ್ನೋದನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತನೆ ಮಾಡಿದಾಗ ತಿನ್ನುವೇನು ಅಂತ ಹೇಳಿ ಆಗುತ್ತೆ ನಂತರ ಭೂತಕಾಲ ಸೂಚಕ ಪ್ರತ್ಯಯವಿದು ಭೂತಕಾಲನ್ನು ಏನು ಸೂಚಿಸುತ್ತೆ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳ್ತಿದರೆ ವ ದ ಇಂದ ದ ಅಂತಕ್ಕಂಥದ್ದು ಭೂತಕಾಲ ಸೂಚಿಸ್ತಕ್ಕಂತಹ ಪ್ರತ್ಯಯ ಅವಳು ಮುಂದಿನ ವಾರ ಬರುತ್ತಾಳೆ ಈ ವಾಕ್ಯ ಸೂಚಿಸ್ತಕ್ಕಂತಹ ಕಾಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತ ಭವಿಷ್ಯತ್ ಕಾಲ ಅವಳು ಮುಂದಿನ ವಾರ ಅಂತೇಳಿ ಇರೋದ್ರಿಂದ ನೀವು ಈಸಿಯಾಗಿ ಗುರುತಿಸ್ಬೋದು ಅದು ಭವಿಷ್ಯತ್ ಕಾಲ ಅಂಥೇಳಿ ನಂತರ ನೋಡಿ ಇಲ್ಲಿ ಚರಣಾಂಬುಜ ಇಲ್ಲಿ ಏರ್ಪಟ್ಟಿರುವ ಸಂಧಿ ಚರಣ ಪ್ಲಸ್ ಅಂಬುಜ ಚರಣ ಅ ಪ್ಲಸ್ ಅಂಬುಜ ಆಕಾರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಚರಣಾಂಬುಜ ಅಂತ ಬಂದರೆ ಯಾವ ಸಂಧಿ ಆಗುತ್ತೆ ವೆರಿ ಗುಡ್ ಸವರ್ಣ ದೀರ್ಘ ಸಂಧಿ ಆಯ್ಕೆಗಳನ್ನೇ ಕೊಡೋದು ಬೇಡ ಇವುಗಳಲ್ಲಿ ತದ್ಭವ ರೂಪ ನೋಡಿ ಇಲ್ಲಿ ಶುನಕ ದಾತೃ ರಕುತ ಮುಖಸಾಲೆ ತದ್ಭವ ರೂಪ ಯಾವುದು ಇಲ್ಲಿ ಅಂತ ಹೇಳಿದ್ರೆ ರಕುತ ಅಂತಕ್ಕಂಥದ್ದು ಸರಿಯಾದ ಉತ್ತರ ರಕ್ತ ರಕುತ ತತ್ಸಮ ತದ್ಭವ ಕಾಣಲಾಗದು ಇಲ್ಲಿರುವ ಕ್ರಿಯಾರೂಪ ಕಾಣಲಾಗದು ಅಂತ ಇದೆ ಕ್ರಿಯಾರೂಪ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭವನಾರ್ಥಕ ಕ್ರಿಯಾರ್ಥಕ ಕಾಣಲಾಗದು ಅಂತ ಹೇಳಿರೋದ್ರಿಂದ ನಿಷೇಧಾರ್ಥಕಕ್ಕೆ ಉದಾಹರಣೆ ಇಪ್ಪತ್ತನೇ ಪ್ರಶ್ನೆ ಇದು ಅನ್ವರ್ತನಾಮಕ್ಕೆ ಉದಾಹರಣೆ ಆಪ್ಷನ್ ಎ ಅಕ್ಕಸಾಲಿ ಆಪ್ಷನ್ ಬಿ ಬುಕ್ಕರಾಯ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ರಾಜ್ಯ ಇದು ಅನ್ವರ್ತನಾಮಕ್ಕೆ ಉದಾಹರಣೆಯಾದಂಥ ಪದ ಯಾವುದು ಇಲ್ಲಿ ಅಕ್ಕಸಾಲಿ ಚಂದ್ರಾರ್ಕರು ಈ ಪದದಲ್ಲಿ ಇರತಕ್ಕಂತಹ ಸಮಾಸ ಆಪ್ಷನ್ ಎ ಕರ್ಮಧಾರಯ ಆಪ್ಷನ್ ಬಿ ತತ್ಪುರುಷ ಆಪ್ಷನ್ ಸಿ ದ್ವಂದ್ವ ಆಪ್ಷನ್ ಡಿ ದ್ವಿಗು ಚಂದ್ರಾರ್ಕ ಚಂದ್ರ ಪ್ಲಸ್ ಅರ್ಕ ಎರಡಕ್ಕಿಂತ ಜಾಸ್ತಿ ಪದಗಳಿದೆ ಹಾಗಾಗಿ ಏನಿದು ದ್ವಂದ್ವ ಸಮಾಸ ಹೋಹರು ಪದದ ಹೊಸಗನ್ನಡ ರೂಪ ಹೋಗರು ಹಾಜರು ಹೋದರು ಹೌಹಾರು ಹೋಹರು ಅಂದ್ರೆ ಹೋಗರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿರತಕ್ಕಂಥ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆ ಪೂರ್ಣ ವಿರಾಮ ವಾಕ್ಯವೇಷ್ಟನ ವಿವರಣಾತ್ಮಕ ಅಲ್ಪ ವಿರಾಮ ಸರಿಯಾದ ಉತ್ತರ ಯಾವುದು ಹೌದು ವೆರಿ ಗುಡ್ ಯಾವುದು ಪೂರ್ಣ ವಿರಾಮ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಒಬ್ಬರು ಹೇಳಿರೋದನ್ನೇ ಯಥಾವತ್ತಾಗಿ ಹೇಗಿದೆಯೋ ಹಾಗೆ ಬರೆಯುವಾಗ ನಾವು ಯಾವ ಚಿಹ್ನೆ ಬಳಸ್ತೀವಿ ಆಪ್ಷನ್ ಎ ಆವರಣ ಆಪ್ಷನ್ ಬಿ ವಿವರಣ ಆಪ್ಷನ್ ಸಿ ಉದ್ಧರಣ ಆಪ್ಷನ್ ಡಿ ವಾಕ್ಯ ವೇಸ್ಟನ ಉದ್ದರಣ ಚಿಹ್ನೆಯನ್ನು ಅಲ್ಲಿ ನಾವು ಬಳಕೆ ಮಾಡ್ತೇವೆ ನಂತರ ಇಪ್ಪತ್ತೈದನೇ ಪ್ರಶ್ನೆ ಅಯ್ಯೋ ಹೀಗಾಗಬಾರದಿತ್ತು ಈ ವಾಕ್ಯದಲ್ಲಿ ಬಳಸಲಾದ ಲೇಖನ ಚಿಹ್ನೆ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆನಲ್ಲೇ ಇದೆ ಅಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಈಸಿಯಾಗಿ ಹೇಳ್ಬೋದು ನೀವು ಭಾವಸೂಚಕ ಚಿಹ್ನೆ ಅಂತ ಹೇಳಿ ನಂತರ ಸಸ್ಯಗಳಿಂದ ನಮಗೆ ಆಮ್ಲಜನಕ ಬ್ರಾಕೆಟಲಿ ಆಕ್ಸಿಜನ್ ದೊರೆಯುತ್ತದೆ ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆ ಯಾವುದು ಅಂತೇಳಿ ಕೇಳ್ತಾ ಇದ್ರೆ ಆವರಣ ವಿವರಣ ಉದ್ಧರಣ ವಾಕ್ಯ ಯಾವುದು ಮಕ್ಕಳೇ ವೆರಿ ಗುಡ್ ಆವರಣ ಚಿಹ್ನೆ ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾದ ಪದ ಇಮ್ಮಾವು ಬೆಟ್ಟದಾವರೆ ತಲೆನೋವು ಅರಮನೆ ನೋಡಿ ಇಲ್ಲಿ ಬೆಟ್ಟದಾವರೆ ತಲೆನೋವು ಅರಮನೆ ಇವೆಲ್ಲ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಕರ್ಮಧಾರಿಯ ಸಮಾಸ ಅಂತೇಳಿ ಕೇಳಿರೋದ್ರಿಂದ ಇಮ್ಮಾವು ಸರಿಯಾದ ಉತ್ತರ ಸಪ್ತಸ್ವರಗಳು ಪದವು ಈ ಸಮಾಸಕ್ಕೆ ಉದಾಹರಣೆ ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತಸ್ವರಗಳು ಪೂರ್ವ ಪದ ಸಂಖ್ಯಾವಾಚಕವಾಗಿದೆ ಉತ್ತರ ಪದದ ನಾಮಪದೊಡನೆ ಸೇರಿದರೆ ಅದನ್ನು ದ್ವಿಗು ಸಮಾಸ ಅಂತೇಳಿ ಕರಿತೀವಿ ದ್ವಿಗು ಸಮಾಸ ಸರಿಯಾದ ಉತ್ತರ ಇದು ತತ್ಸಮ ಪದ ತತ್ಸಮ ಪದ ಕಬ್ಜ ಕಜ್ಜ ಸ್ಥಾನ ಆಗಸ ಸ್ಥಾನ ಅಂತಕ್ಕಂಥದ್ದಿದೆ ನೋಡಿ ಸ್ಥಾನ ತಾಣ ಅಂತ ಬರುತ್ತೆ ಹಾಗಾಗಿ ತತ್ಸಮ ಪದ ಅದು ಇದು ಹಿಂದೂಸ್ತಾನಿ ಭಾಷೆಯ ಪದವಾಗಿದೆ ಡಿಪ್ಲೊಮೋ ಸಾಬೂನು ಕಚೇರಿ ಮೇಜು ಕಚೇರಿ ಅಂತಕ್ಕಂಥದ್ದು ಹಿಂದೂಸ್ತಾನಿ ಪದ ಅನಾನಸು ಇದು ಯಾವ ಭಾಷೆಯ ಪದ ಅಂತೇಳಿ ಕೇಳ್ತಿದ್ದಾರೆ ಪರ್ಷಿಯನ್ ಪೋರ್ಚುಗೀಸ್ ಇಂಗ್ಲಿಷ್ ಉರ್ದು ಪೋರ್ಚುಗೀಸ್ ಪದ ಇದು ಜನರು ಬುದ್ಧಿಹೀನರಂತೆ ಮೋಸಗಾರರಿಗೆ ಬದಿಲ್ ಬಲಿಯಾಗಬಾರದು ಈ ವಾಕ್ಯದಲ್ಲಿ ಇರ್ತಕ್ಕಂಥ ನಾಮ ಯಾವುದು ಮೋಸವನ್ನು ಮಾಡುವವನು ಯಾರೋ ಅವನು ಮೋಸಗಾರ ಹಾಗಾಗಿ ಮೋಸಗಾರ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ನಾಮ ಕನ್ನಡವನ್ನು ಬಲ್ಲವನು ಕನ್ನಡಿಗ ಗೆರೆ ಎಳೆದ ಪದದ ವ್ಯಾಕರಣಾಂಶ ಯಾವುದು ಅಂತೇಳಿ ಕೇಳ್ತಿದ್ದಾರೆ ಕನ್ನಡಿಗ ಇದು ಕೂಡ ಅಷ್ಟೇ ತದಿತಾಂತ ಭಾವನಾಮ ನಂತರ ನೋಡಿ ಇದು ತಂದಿದ ತದಿದಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದ ಚಲುವಿಕೆ ಸಿರಿವಂತ ಕನ್ನಡತಿ ಬಳೆಗಾರ ಚಲುವಿಕೆ ಸರಿಯಾದ ಉತ್ತರ ಇದು ನಿಷೇಧ ಕೃದಂತಕ್ಕೆ ಉದಾಹರಣೆ ಬರೆಯದ ಓಡಿದ ಹಾಳುವ ನೆನೆದ ಅಂತ ಇದೆ ಬರೆಯದ ನಿಷೇಧ ಕೃದಂತಕ್ಕೆ ಇದು ಉದಾಹರಣೆ ನಂತರ ಈ ಗಡಿಗೆಯ ಮಾಟ ತುಂಬ ಸೊಗಸಾಗಿದೆ ಇಲ್ಲಿರ್ತಕ್ಕಂಥ ಕೃದಂತದ ಭಾವನಾಮ ಮಾಟ ಮಾಡುವ ಮಾಟ ಮಾಟ ಗಡಿಗೆ ತುಂಬ ಮಾಟ ಸೊಗಸು ಅಂತ ಇದೆ ಮಾಟ ಸರಿಯಾದ ಉತ್ತರ ಇದು ಕೃದಂತಾವ್ಯಕ್ಕೆ ಉದಾಹರಣೆಯಾದಂತಹ ಪದ ಮಾಡಿ ನಡೆತ ಓಡಿದ ತಿನ್ನುವ ಮಾಡಿದು ಸರಿಯಾದ ಉತ್ತರ ಜಿಗಿತ ಎನ್ನುವುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಕೃದಂತ ಭಾವನಾಮ ಕೃದಂತ ಅವ್ಯಯ ಕೃದಂತನಾಮ ತದಿತಾ ಅಂತ ನಾಮ ಯಾವುದಕ್ಕೆ ಉದಾಹರಣೆ ಜಿಗಿತ ಅಂತಕ್ಕಂಥದ್ದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಬೀಗು ಪದದ ಅರ್ಥ ಗರ್ವಪಡು ಆಸೆ ಪಡು ಚಿಂತೆ ಪಡು ಸುಖ ಪಡು ಬೀಗು ಅಂದರೆ ಗರ್ವವನ್ನು ಪಡ್ತಕ್ಕಂಥದ್ದು ತೆಂಕಣ ಎನ್ನುವುದು ಈ ನಾಮವಾಚಕಕ್ಕೆ ಉದಾಹರಣೆ ದಿಗ್ವಾಚಕ ಸಂಖ್ಯಾವಾಚಕ ಗುಣವಾಚಕ ಪರಿಮಾಣವಾಚಕ ತೆಂಕಣ ಅಂತಕ್ಕಂಥದ್ದು ದಿಕ್ಕನ್ನು ಸೂಚಿಸಿರೋದ್ರ ಸೂಚಿಸುತ್ತೆ ಹಾಗಾಗಿ ಇದು ದಿಗ್ವಾಚಕ ನನ್ನ ಹತ್ತಿರ ಹಲವು ಬಗೆಯ ಪೆನ್ನುಗಳಿವೆ ಈ ವಾಕ್ಯದಲ್ಲಿರ್ತಕ್ಕಂತಹ ಪರಿಮಾಣವಾಚಕ ಪದ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಹತ್ತಿರ ನನ್ನ ಹಲವು ಬಗೆ ಹಲವು ಅಂತಕ್ಕಂಥದ್ದು ಪರಿಮಾಣವಾಚಕ ನಂತರ ನಾಮಪದಕ್ಕೆ ಬದಲಾಗಿ ಬಳಸುವ ಪದಗಳನ್ನು ಹೀಗೆಂದು ಕರೆಯುತ್ತಾರೆ ಧಾತು ಕ್ರಿಯಾಪದ ಸರ್ವನಾಮ ವಿಶೇಷಣ ವೆರಿ ಗುಡ್ ಸರ್ವನಾಮ ಅಂತ ಹೇಳಿ ಕರೀತಾರೆ ನಂತರ ಅವರು ಊರಿಂದ ಬಂದರು ಈ ವಾಕ್ಯದಲ್ಲಿ ಅವರು ಅಂತಕ್ಕಂಥ ಪದ ಪುರುಷ್ ಯಾವ ಪುರುಷಾರ್ಥಕ ಸರ್ವನಾಮ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಉತ್ತಮ ಪುರುಷ ಅನ್ಯ ಪುರುಷ ಮಧ್ಯಮ ಪುರುಷ ಆತ್ಮಾರ್ಥಕ ಅವರು ಅಂತ ಹೇಳಿ ಬಂದಿರೋದ್ರಿಂದ ಇದು ಅನ್ಯ ಪುರುಷಕ್ಕೆ ಉದಾಹರಣೆಯಾಗುತ್ತೆ ಇದು ಉತ್ತಮ ಪುರುಷಕ್ಕೆ ಉದಾಹರಣೆಯಾದಂತಹ ಪದ ನೋಡಿ ನಾನು ಅಂತಕ್ಕಂಥದ್ದಿದೆ ಇಲ್ಲಿ ನಾನು ಅವನು ನೀನು ತಾನು ಅಂತ ಇದೆ ಯಾವುದು ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ನಾನು ಅಂತ ಹೇಳಿ ನಾನು ನನ್ನಿಂದ ನಮ್ಮ ನಮ್ಮಲ್ಲಿ ಇದ್ರೆ ಅದೆಲ್ಲ ಉತ್ತಮ ಪುರುಷ ಇದು ರೂಢನಾಮಕ್ಕೆ ಉದಾಹರಣೆ ರಾಹುಲ ಮನುಷ್ಯ ವ್ಯಾಪಾರಿ ಪೂಜಾರಿ ಮನುಷ್ಯ ಅಂತಕ್ಕಂಥದ್ದು ರೂಢನಾಮ ವಿಜ್ಞಾನಿ ಎನ್ನುವುದು ಈ ನಾಮಪದಕ್ಕೆ ಉದಾಹರಣೆ ರೂಢ ಅಂಕಿತ ಅನ್ವರ್ತ ಭಾವ ಯಾವುದು ವೆರಿ ಗುಡ್ ಅನ್ವರ್ತನಾಮ ಪದ್ಯದ ಪ್ರತಿ ಸಾಲಿನ ಒಂದು ಅಥವಾ ಎರಡನೇ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ ಅದು ಒಳಪ್ರಾಸ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೇ ಸ್ವರ ಅಂತೇಳಿ ಕೇಳಿರೋದ್ರಿಂದ ಆದಿಪ್ರಾಸ ಸರಿಯಾದಂತ ಉತ್ತರ ನಂತರದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ ಕಾವ್ಯವನ್ನ ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬರದಂತೆ ನಿಲ್ಲಿಸುವ ಸ್ಥಳವನ್ನ ಹೀಗೆ ಕರೆಯುತ್ತಾರೆ ಲೈವ್ ಕ್ಲಾಸಲ್ಲಿ ಕೂಡ ಹೇಳಿದೆ ನಾನು ನಿನ್ನೆ ತಾನೆ ಆಪ್ಷನ್ ಎ ಗಣ ಆಪ್ಷನ್ ಬಿ ಪ್ರಾಸ ಆಪ್ಷನ್ ಸಿ ಎತ್ತಿ ಆಪ್ಷನ್ ಡಿ ರಗಳೆ ಎತ್ತಿ ಅಂತ ಹೇಳಿ ಕರೀತಾರೆ ಪದ್ಯ ಓದುವಾಗ ನಿಲ್ಲಿಸ್ತಕ್ಕಂತಹ ಸ್ಥಳವನ್ನ ನಂತರ ನೋಡಿ ಇಲ್ಲಿ ಲಘು ಗುರು ಮೂರಿರೆ ಅಂದರೆ ಮೂರು ಲಘು ಮೂರು ಗುರು ಇದ್ರೆ ಅದನ್ನ ಏನಂತ ಕರೀತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಬಗಣ ಯಗಣ ಮಗಣ ನಗಣ ಜಗಣ ರಗಣ ಸಗಣ ಗಣ ಲಘು ಮೂರಿದೆ ಇಲ್ಲಿ ಲಘು ಮೂರಿದೆ ಗುರು ಮೂರಿದೆ ಹೀಗಿದ್ರೆ ಅದನ್ನ ಏನಂತ ಕರೀತಾರೆ ವೆರಿ ಗುಡ್ ಮಗಣ ನಗಣ ಅಂತೇಳಿ ಕರೀತಾರೆ ಯಮತಾ ರಾಜ ಬಾನಸಲಗಂ ಸೂತ್ರ ಹಾಕೋಬೇಕು ನೀವು ಅವಾಗ ಗೊತ್ತಾಗುತ್ತೆ ಅಕ್ಷರಗಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದು ಇನ್ನೊಂದು ಇದೇ ರೀತಿಯಾಗಿದೆ ಸಮೂಹ ಈ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಈ ಅಕ್ಷರಗಣ ಸ ಲಘು ಆಗುತ್ತೆ ಮೂ ಗುರು ಆಗುತ್ತೆ ಹ ಮತ್ತು ಲಘು ಆಗುತ್ತೆ ಇಲ್ಲಿ ಒಂದು ಲಘು ಗುರು ಮತ್ತು ಲಘು ಬಂದಿರೋದನ್ನ ನೋಡ್ಬೋದು ಇದು ಜಗಣಕ್ಕೆ ಉದಾಹರಣೆ ಇದು ತತ್ಸಮ ಪದವಾಗಿದೆ ಕಾರ್ಯ ಗಣೆ ದೀವಿಗೆ ಅಜ್ಜ ಕಾರ್ಯ ಅನ್ನೋದು ತತ್ಸಮ ಪದ ನಂತರ ನೋಡಿ ಈ ರೀತಿಯಾಗಿದೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿರ್ತಕ್ಕಂತಹ ಪದಗಳು ಆಪ್ಷನ್ ಎ ಅವ್ಯಯ ಆಪ್ಷನ್ ಬಿ ಭಾವಸೂಚಕ ಅವ್ಯಯ ಆಪ್ಷನ್ ಸಿ ಅವ್ಯಯ ಆಪ್ಷನ್ ಡಿ ಸಾಮಾನ್ಯ ಅವ್ಯಯ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದ ಹೊಂದಿಲ್ಲ ಅಂತಂದರೆ ಅದು ಸಾಮಾನ್ಯ ಅವ್ಯಯ ನೋಡಿ ನಂತರದ ಪ್ರಶ್ನೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಹೀಗೆ ಕರೆಯುತ್ತಾರೆ ಸಾಮಾನ್ಯ ಅವ್ಯಯ ಭಾವಸೂಚಕ ಅನುಕರಣ ಕ್ರಿಯಾರ್ಥಕ ನೋಡಿ ಅನುಕರಣಾವ್ಯಯ ಸರಿಯಾದ ಉತ್ತರ ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಸುಮ್ಮನೆ ಹೌದು ಮತ್ತು ರೊಯ್ಯನೆ ಸುಮ್ಮನೆ ಎನ್ನುವುದು ಸರಿಯಾದ ಉತ್ತರ ಇದು ಅನುಕರಣ ಅವ್ಯಯಕ್ಕೆ ಉದಾಹರಣೆ ಸುಯ್ಯನೆ ತಟ್ಟನೆ ಬಳಿರೆ ಊಂ ಸುಯ್ಯನೆ ಸರಿಯಾದ ಉತ್ತರ ಮೇಘಾಪದದ ಅರ್ಥ ಮೋಡ ಆಕಾಶ ಸೂರ್ಯ ಚಂದ್ರ ವೆರಿ ಗುಡ್ ಮೋಡ ನಂತರ ಸಂಬಂಧಾರ್ಥಕವ್ಯಯಕ್ಕೆ ಉದಾಹರಣೆ ಅದುವೇ ಅಲ್ಲದೆ ಅಹುದು ಅಂತು ಅಲ್ಲದೆ ಎನ್ನುವುದು ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆ ನನ್ನ ಸ್ನೇಹಿತೆ ಬರಲಿಲ್ಲ ಆದ್ದರಿಂದ ನಾನು ಹೋಗಲಿಲ್ಲ ಈ ವಾಕ್ಯದಲ್ಲಿರ್ತಕ್ಕಂತಹ ಸಂಬಂಧಾರ್ಥಕ ಅವ್ಯಯ ಯ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಬರಲಿಲ್ಲ ಆದ್ದರಿಂದ ನಾನು ಸ್ನೇಹಿತೆ ಆದ್ದರಿಂದ ಸರಿಯಾದ ಉತ್ತರ ಇದು ಭಾವಸೂಚಕ ಅವ್ಯಯ ಅಂತೇಳಿ ಹೇಳ್ತಾ ಇದ್ದಾರೆ ಓಹೋ ರೊಯ್ಯನೆ ಸುಯ್ಯನೆ ಸುಮ್ಮನೆ ಓಹೋ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯ ಒಂದು ಭಾಷೆಯ ಮೂಲ ಪದಗಳನ್ನು ಹೀಗೆ ಕರೆಯುತ್ತಾರೆ ಅನ್ಯ ದೇಶ ದೇಶ್ಯ ತತ್ಸಮ ತದ್ಭವ ಪದ ಅಂತೇಳಿ ಕರೀತಾರೆ ಒಂದು ಭಾಷೆಗೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳನ್ನು ಹೀಗೆ ಕರೀತಾರೆ ತದ್ಭವ ಪದ ತತ್ಸಮ ಅನ್ಯ ದೇಶ ಅನ್ಯ ದೇಶ ಅಂತೇಳಿ ಕರೀತಾರೆ ಮಕ್ಕಳೇ ನಂತರ ಸಂಬಂಧ ವಾಚಕ ಪದಕ್ಕೆ ಉದಾಹರಣೆ ಬೆನ್ನು ಅಮ್ಮ ಮತ್ತು ದನ ಇಲ್ಲಿ ಮತ್ತು ಅಂತಕ್ಕಂಥದ್ದು ಸಂಬಂಧ ವಾಚಕ ನಂತರ ಅರವತ್ತಾರನೇ ಪ್ರಶ್ನೆ ಅವನು ಎನ್ನುವುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರ್ವನಾಮ ನಾಮಪದ ಕೃದಂತ ಅವ್ಯಯ ಅವನು ಅಂತಕ್ಕಂಥದ್ದು ಸರ್ವನಾಮಕ್ಕೆ ಉದಾಹರಣೆ ವಿಲಾತಿ ಪದದ ಅರ್ಥ ವಿಹಾರ ವಸತಿ ವಿಲಾಯತಿ ವಿಲಾಸ ವಿಲಾತಿ ವಿಲಾಯತಿ ನಂತರ ನೋಡಿ ಇಲ್ಲಿ ಕ್ರಿಯಾಪದದ ಮೂಲ ರೂಪವನ್ನು ಹೀಗೆ ಕರೆಯುತ್ತಾರೆ ಕ್ರಿಯಾ ವಿಶೇಷಣ ಸರ್ವನಾಮ ಕೃದಂತ ಧಾತು ನೋಡಿ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಹೇಳಿ ಕರೀತಾರೆ ನಂತರದ ಪ್ರಶ್ನೆ ನನ್ನ ಸ್ನೇಹಿತೆಯ ಹತ್ತಿರ ನೂರಾರು ಪುಸ್ತಕಗಳಿವೆ ಈ ವಾಕ್ಯದಲ್ಲಿರ್ತಕ್ಕಂಥ ಸಂಖ್ಯಾ ವಾಚಕ ಯಾವುದು ಹತ್ತಿರ ಪುಸ್ತಕ ನನ್ನ ನೂರಾರು ಎಸ್ ವೆರಿ ಗುಡ್ ನೂರಾರು ಇದು ಉರ್ದು ಭಾಷೆಯ ಪದ ತಾಲೂಕು ತಂಬಾಕು ತಕರಾರು ಚೊಂಬು ತಾಲೂಕು ನಂತರದ ಪ್ರಶ್ನೆ ಕಾರಕೂನ ಎನ್ನುವುದು ಈ ಭಾಷೆಯ ಪದ ಅರಬ್ಬಿ ಪೋರ್ಚುಗೀಸ್ ಹಿಂದೂಸ್ತಾನಿ ಪಾರ್ಸಿ ಕಾರಕೂನ ಕಾರಕೂನ ಅಂತಕ್ಕಂಥದ್ದು ಪೋರ್ಚುಗೀಸ್ ಭಾಷೆಯ ಪದ ಇದು ದೇಶ್ಯ ಪದ ದೇಶ್ಯ ಪದ ನೋಡಿ ಸಾಹೇಬ ಹೊತ್ತು ಹುಕುಂ ಹತಾರ ಇಲ್ಲಿ ಹೊತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸತಿಪತಿ ಇಲ್ಲಿರ್ತಕ್ಕಂತಹ ವ್ಯಾಕರಣಾಂಶ ಜೋಡಿ ಪದ ನುಡಿಗಟ್ಟು ದ್ವಿರುಕ್ತಿ ಪಡೆನುಡಿ ಸತಿಪತಿ ಜೋಡಿ ಪದಕ್ಕೆ ಉದಾಹರಣೆ ನಂತರ ನೋಡಿ ಇಲ್ಲಿ ಸರಗೊಡ್ಡಿ ಪದವನ್ನು ಬಿಡಿಸಿ ಬರೆದಾಗ ಆಗ್ತಕ್ಕಂತಹ ರೂಪ ಸೆರ ಪ್ಲಸ್ ಗೊಡ್ಡಿ ಸೆರಗು ಪ್ಲಸ್ ಒಡ್ಡಿ ಸೆರಗು ಪ್ಲಸ್ ಡಿ ಸೆರಾ ಪ್ಲಸ್ ಒಡ್ಡಿ ಸೆರಗು ಪ್ಲಸ್ ಒಡ್ಡಿ ಸರಿಯಾದಂಥ ಉತ್ತರ ಎರಡೆರಡು ವ್ಯಂಜನಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಯಾದರೆ ಅದು ಡ್ಯಾಶ್ ಅಂತೇಳಿ ಕೇಳಿದಾರೆ ಅನುಪ್ರಾಸ ಯಮಕ ವೃತ್ತಾನುಪ್ರಾಸ ಚೇಕಾನುಪ್ರಾಸ ನೋಡಿ ಇಲ್ಲಿ ಎರಡೆರಡು ವ್ಯಂಜನಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆ ಆದರೆ ಅದು ಛೇಕಾನುಪ್ರಾಸ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಛೇಕಾನುಪ್ರಾಸ ಯಮಕ ವೃತ್ತಾನುಪ್ರಾಸ ಅನುಪ್ರಾಸ ವೃತ್ತ ಅನುಪ್ರಾಸ ಸರಿಯಾದಂಥ ಉದಾಹರಣೆ ನಂತರದ ಪ್ರಶ್ನೆ ಈ ರೀತಿಯಾಗಿದೆ ನಾಳಿನ ಕನಸನು ಬಿತ್ತೋಣ ಈ ವಾಕ್ಯದಲ್ಲಿ ಇರತಕ್ಕಂತಹ ಕ್ರಿಯಾರೂಪ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಕ್ರಿಯಾರ್ಥಕ ನಾಳಿನ ಕನಸನ್ನು ಬಿತ್ತೋಣ ವಿದ್ಯಾರ್ಥಕ ರೂಪ ಕ್ರಿಯಾಪದದ ಮೂಲ ರೂಪ ಅಂತ ಏನಂತ ಕರೀತಾರೆ ಮೂಲ ರೂಪಕ್ಕೆ ಧಾತು ವಿಶೇಷಣ ಸರ್ವನಾಮ ಕ್ರಿಯಾ ಪ್ರಕೃತಿ ಧಾತು ಅಂತೇಳಿ ಕರೀತಾರೆ ನಂತರ ಇದು ಸಕರ್ಮಕ ಧಾತುವಿಗೆ ಉದಾಹರಣೆ ಬದುಕು ಹೋಗು ನಾಚು ಉಟ್ಟು ಉಟ್ಟು ಎನ್ನುವುದು ಸರಿಯಾದ ಉತ್ತರ ಇದು ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ಮಾಡಲಿ ಮಾಡಿಯಾನು ಮಾಡನು ಮಾಡಿದೆನು ನೋಡಿ ಮಾಡಿಯಾನು ಅಂತಕ್ಕಂಥದ್ದು ಸರಿಯಾದ ಉತ್ತರ ನಂತರ ಎಂಬತ್ತ್ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ಏನು ಅಂತೇಳಿ ನೀಟಾಗಿ ಕೇಳಿಸ್ಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವ್ದು ಬರುತ್ತೆ ಚತುರ್ಥಿ ವಿಭಕ್ತಿ ಪ್ರತ್ಯಯಗೆ ಉ ಅನ್ನು ಇಂದ ಗೆ ಗೆ ಬರುತ್ತೆ ಇದು ಅಕರ್ಮಕ ಧಾತುವಿಗೆ ಉದಾಹರಣೆ ಕೊಡು ಮಲಗು ಬಿಡು ಮುಚ್ಚು ಮಲಗು ಎನ್ನುವುದು ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಕತ್ರು ಕರ್ಮ ಕರ್ಣ ಸಂಪ್ರದಾನ ಅಪಧಾನ ಸಂಬಂಧ ಅಧಿಕರಣ ಇವುಗಳನ್ನು ಅಂತ ಅಂತೇಳಿ ಕರಿತೀವಿ ಷಷ್ಠಿ ವಿಭಕ್ತಿ ಅಂತ ಹೇಳಿದ್ರೆ ಸಂಬಂಧ ಸರಿಯಾದ ಉತ್ತರ ಗಾಂಡಿ ಇಲ್ಲಿರ್ತಕ್ಕಂಥ ಹಳೆಗನ್ನಡ ವಿಭಕ್ತಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಪಂಚಮಿ ತೃತೀಯ ಷಷ್ಠಿ ಸಪ್ತಮಿ ಓಳ್ ಅಂತಕ್ಕಂಥದ್ದು ಬಂದಿದೆ ಹಾಗಾಗಿ ಸಪ್ತಮಿ ವಿಭಕ್ತಿ ನಿಧಿ ಹಾಡನ್ನು ಹಾಡಿದಳು ಈ ವಾಕ್ಯದಲ್ಲಿರ್ತಕ್ಕಂಥ ಕ್ರಿಯಾಪದವನ್ನು ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸಿದಾಗ ಆಗ್ತಕ್ಕಂತಹ ರೂಪ ನೋಡಿ ಇಲ್ಲಿ ಹಾಡಲ್ಪಟ್ಟಿತು ಅಲ್ಪಡು ಅಂತಕ್ಕಂತಹ ಪ್ರತ್ಯಾಸ ಇರುತ್ತೆ ಇದನ್ನೇನು ಕೇಳಿಲ್ಲ ಬಟ್ ನೀವು ತಿಳ್ಕೊಂಡಿರಿ ಇವುಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾಗ್ತಕ್ಕಂತಹ ಪದ ಮುರಾರಿ ನಕುಲ ಸಹದೇವ ಮೇದಿನಿಪತಿ ಕೈಯಾನು ಮುರಾರಿ ಅಂತಕ್ಕಂಥದ್ದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ಯಾವ ಅಲಂಕಾರ ಯಾವ ಅಲಂಕಾರ ವೆರಿ ಗುಡ್ ರೂಪಕ ಅಲಂಕಾರ ರಾಜೀವ ಈ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಸರಿಯಾದ ಗಣ ಜಿ ವ ಏನಾಗುತ್ತೆ ಎರಡು ಗುರು ಒಂದು ಲಘು ಬಂದಿದೆ ಹಾಗಾಗಿ ಇದು ತಗಣ ಕೌರವೇಂದ್ರನ ಅಂದಾಗ ಯಾವ ಅಕ್ಷರ ಬಂದಿದೆ ಅ ಅಂತಕ್ಕಂಥ ಅಕ್ಷರ ಬಂದಿದೆ ಇಲ್ಲಿರ್ತಕ್ಕಂತಹ ವಿಭಕ್ತಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಆ ಎಷ್ಟನೇ ವಿಭಕ್ತಿ ಪ್ರತ್ಯಯ ಷಷ್ಠಿ ಷಷ್ಠಿ ಎನ್ನುವುದು ಸರಿಯಾದ ಉತ್ತರ ತನೂಜ ಎಂಬ ಪದದ ಅರ್ಥ ಅಣ್ಣ ಮಗ ತಮ್ಮ ತಂದೆ ತನೂಜ ಅಂದ್ರೆ ಮಗ ಭೀಮನಲ್ಲಿ ಇಲ್ಲಿರ್ತಕ್ಕಂತಹ ವಿಭಕ್ತಿ ಅಲ್ಲಿ ಅಂತ ಇದೆ ಎಷ್ಟನೇ ವಿಭಕ್ತಿ ಇದು ವೆರಿ ಗುಡ್ ಸಪ್ತಮಿ ಹಳೆಗನ್ನಡ ಪಂಚಮಿ ವಿಭಕ್ತಿ ಪ್ರತ್ಯಯ ಹಳೆಗನ್ನಡದ ಪಂಚಮಿ ವಿಭಕ್ತಿ ಯಾವುದು ಅತ್ತಣಿಮ್ ಅತ್ತಣಿಮ್ ಅಂತಕ್ಕಂಥದ್ದು ಉರ್ವಿ ಪದದ ಅರ್ಥ ಆಕಾಶ ನೀರು ಭೂಮಿ ಸೂರ್ಯ ಉರ್ವಿಯೋಳ್ ಅಂತ ಬರುತ್ತೆ ನೋಡಿ ಉರ್ವಿ ಅಂದರೆ ಭೂಮಿ ಅಬ್ದಿಪ ಅಂತ ಅಂದರೆ ಇಂದ್ರ ವರುಣ ವಾಯು ಅಗ್ನಿ ಯಾರು ಅಬ್ದಿಪಂ ಕರೆಸಲಾಗಿ ಅಂತ ಬರುತ್ತೆ ವರುಣದೇವ ನಂತರ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಆಶ್ರಮಕ್ಕೆ ಲೋಕದಿಮ್ ಲವಂ ನೆತ್ತಿಯೋಳ್ ಕೆ ಅಂತ ಬಂದಿರೋದ್ರಿಂದ ಆಶ್ರಮಕ್ಕೆ ಸರಿಯಾದ ಉತ್ತರ ಸೊಲ್ಗೇಳಿ ಪದವು ಈ ಸಮಾಸಕ್ಕೆ ಉದಾಹರಣೆ ಸೊಲ್ಲನ್ನು ಪ್ಲಸ್ ಕೇಳಿ ಸೊಲ್ಗೇಳಿ ಕೇಳಿ ಕೇಳುವುದು ಅಂದರೆ ಕ್ರಿಯೆ ನಡೆದಿದೆ ಅಂತೇಳಿ ಹೇಳುತ್ತೆ ಹಾಗಾಗಿ ಇದು ಕ್ರಿಯಾ ಸಮಾಸ ನಿಜಾಶ್ರಮ ಪದವು ಈ ಸಂಧಿಗೆ ಉದಾಹರಣೆ ನಿಜ ಪ್ಲಸ್ ಆಶ್ರಮ ನಿಜಾಶ್ರಮ ಸವರ್ಣ ದೀರ್ಘ ಸಂಧಿ ಲಿಖಿತಮಂ ಲಿಖಿತಮಂ ಇದು ಹಳೆಗನ್ನಡದ ಎಷ್ಟನೇ ವಿಭಕ್ತಿ ಅಂತ ಕೇಳ್ತಾ ಇದ್ದಾರೆ ಮಮ್ ಅಂತ ಹೇಳಿ ಬಂದಿರೋದ್ರಿಂದ ದ್ವಿತೀಯ ವಿಭಕ್ತಿ ನಂತರ ಕನ್ನಡವನ್ನು ಬಲ್ಲವನು ಕನ್ನಡಿಗ ಈ ವಾಕ್ಯದಲ್ಲಿ ಗೆರೆ ಎಳೆದಿರ್ತಕ್ಕಂಥ ಪದ ಕನ್ನಡಿಗ ಅನ್ನೋ ಪದಕ್ಕೆ ಗೆರೆಯನ್ನು ಎಳೆಯಲಾಗಿದೆ ಏನಿದು ತದಿತಾಂತ ಭಾವನಾಮ ನಂತರ ಇದು ತದಿತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದ ಜಾಣತನ ಸಿರಿವಂತ ಬಳೆಗಾರ ಹೂವಾಡಗಿತ್ತಿ ಜಾಣತನ ಅಂತಕ್ಕಂಥದ್ದು ನಾನು ನನ್ನ ಸ್ನೇಹಿತನ ಮನೆಯವರೆಗೆ ಹೋದೆನು ಇಲ್ಲಿರ್ತಕ್ಕಂಥ ತದಿತಾಂತ ಅವ್ಯಯ ಪದಕ್ಕೆ ಉದಾಹರಣೆಯಾದ ಪದ ವರೆಗೆ ನಾನು ಸ್ನೇಹಿತ ಮನೆಯ ವರೆಗೆ ಅಂತಕ್ಕಂಥದ್ದು ಇದು ಸಂಖ್ಯೆಯ ವಾಚಕಕ್ಕೆ ಉದಾಹರಣೆ ಹತ್ತು ಹನ್ನೆರಡನೇಯ ಇಪ್ಪತ್ತೊಂದು ಐವತ್ತು ಸಂಖ್ಯಾ ವಾಚಕ ಅಂದರೆ ಹತ್ತು ಇಪ್ಪತ್ತೊಂದು ಐವತ್ತು ಬರುತ್ತೆ ಆದರೆ ಹನ್ನೆರಡನೇಯ ಯಾ ಅಂತ ಸೇರಿಕೊಂಡ್ರೆ ಅಲ್ಲೇನಾಗುತ್ತೆ ಅದು ಸಂಖ್ಯೆಯ ವಾಚಕ ನಮ್ಮ ಮನೆಯ ಬಾಗಿಲು ಪಡುವಣ ದಿಕ್ಕಿಗಿದೆ ಗೆರೆ ಎಳ್ದಿರ್ತಕ್ಕಂಥದ್ದು ಪಡುವಣ ಅನ್ನೋದಕ್ಕೆ ಗೆರೆ ಎಳ್ದಿದ್ದಾರೆ ಇಲ್ಲಿರ್ತಕ್ಕಂಥ ವ್ಯಾಕರಣಾಂಶ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ ಪಡುವಣ ಅನ್ನೋದು ಏನು ದಿಗ್ವಾಚಕ ಇದು ಭಾವನಾಮಕ್ಕೆ ಉದಾಹರಣೆ ಹಿರಿಮೆ ಒಳ್ಳೆಯ ಇನಿತು ಜಿಗಿ ಹಿರಿಮೆ ನಮ್ಮ ಮನೆಯ ತೋಟದಲ್ಲಿ ಹಲವು ಜಾತಿಯ ಗಿಡಗಳಿವೆ ಈ ವಾಕ್ಯದಲ್ಲಿರ್ತಕ್ಕಂತಹ ಪರಿಮಾಣ ಪದ ಹಲವು ಅಂತಕ್ಕಂಥದ್ದು ಪರಿಮಾಣವಾಚಕ ಪದ ವಿದ್ಯಾರ್ಥಿಗಳೇ ಇದಿಷ್ಟು ಬಹು ಆಯ್ಕೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇದನ್ನ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಎಲ್ಲರೂ ಕೂಡ ಒಂದ್ಸರಿ ಸರಿ ಹಾಗೇ ಗ್ಲ್ಯಾನ್ಸ್ ಮಾಡ್ಕೊಂಡಾಗಾಯಿತು ನೀವು ಏನೇನು ಕಲ್ತಿದ್ದೀರಾ ಹೇಳಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ತರಗತಿನಲ್ಲಿ ಮುಂದಿನ ತರಗತಿನಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂಥ ಮೂರನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದವನ್ನು ಬರೆಯಿರಿ ಅದ್ರ ಬಗ್ಗೆ ಕ್ವಿಝ್ ಮಾಡ್ತೀನಿ ಎಲ್ಲರೂ ಕೂಡ ರೆಡಿಯಾಗಿರಿ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಓಕೆನಾ